ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪವನ್ ಮಾತಾಡ್ತಾ ಇರೋದು. ಸೊ ಇವತ್ತು ನಿಮಗೆ ಒಂದು ಅಮೇಝಿಂಗ್ ಆಗಿ ಒಂದಿರೋ ಒಂದು ವಿಷಯ ಹೇಳಬೇಕು. ಬಟ್ ಆ್ಯಕ್ಚುಲಿ ಪ್ರಾಪರ್ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಎನಿ ನನಗೆ ಇಷ್ಟ ಆಯಿತು ಇವತ್ತು ನಿಮ್ಮ ಹತ್ರ ಅದು ಶೇರ್ ಮಾಡಲೇಬೇಕಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡ್ತಿರೋ ಉದ್ದೇಶ. ತುಂಬ ಜನ ಹರ್ಬಲ್ ಲೀಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಅಂದ್ಕೊಳ್ತಾರೆ ಹರ್ಬಲ್ ಲೀಫ್ ಪ್ರಾಡಕ್ಟ್ಸ್ ಮೆಡಿಸಿನ್ ಅಂತ ಅಂದ್ಕೊಂಡು ತುಂಬ ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಲಿಕ್ಕೆ ಹೋಗಲ್ಲ ಅಂತಂದರೆ, ದ ಮೇನ್ ರೀಸನ್ ಬಂದು ನಾನು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಾಕಿದ್ದೆ, ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಮೆಡಿಸನ್ ಅಂತ. ಬಿಕಾಸ್ ನಿಮ್ಮ ಮೈಂಡ್ ಸೆಟ್ ಎಲ್ಲರ ಮೈಂಡ್ ಸೆಟ್ಟಲ್ಲೂ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ತೊಗೊಳೋದು ಬರೀ ಯಾರಿಗೋ ಒಬ್ರಿಗೆ ಪ್ರಾಬ್ಲಮ್ ಇದೆ ಅಂದರೆ ಮಾತ್ರ. ಬಟ್ ಆದರೆ ಆ್ಯಕ್ಚುಲಿ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಆರ್ ನಾಟ್ ಲೈಕ್ ಮೆಡಿಸಿನ್ ಪ್ರಾಡಕ್ಟ್ಸ್. ಅದೇ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ಇದನ್ನು ಹಂಗೆ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿ ಸಲನೂ ಹೇಳ್ತಾನೆ ಇದ್ದೀನಿ, ಪ್ರತಿ ಸಲ ನಾನು ವೀಡಿಯೋ ಮಾಡಿದಾಗ ಅದನ್ನು ಹೇಳ್ತಾನೆ ಇದ್ದೀನಿ, ಇದನ್ನು ಈ ಥರ ಆ ಥರ ಅನ್ಕೊಳ್ಳೋಕೆ ಹೋಗ್ಬೇಡಿ ಅಂತ. ಯಾಕೆ ಅಂತಂದರೆ, ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡೋದು ಬರೀ ಕಾಯಿಲೆ ಬಂದಿರೋರು ಅಂತ ಅಂದರೆ ಡಾಕ್ಟರ್ಸ್. ಈಗ ಎಷ್ಟೊಂದು ಜನ ನಂಗೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿದರೆ ನೀವು ಡಾಕ್ಟರ ಅಂತ. ಖಂಡಿತವಾಗ್ಲೂ ಅಕ್ಷರಶಃ ಸುಳ್ಳು, ನಾನು ಡಾಕ್ಟರ್ ಅಲ್ಲ, ನಾನೊಂದು ವೆಲ್ನೆಸ್ ಕನ್ಸಲ್ಟೆಂಟ್. ಸೊ ನಾನು ನಿಮಗೆ ಗೈಡ್ ಮಾಡ್ಬೋದು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಯಾವ ಥರ ತೊಗೊಳ್ಬೇಕು, ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡು ನಿಮ್ಗೇನು ಯೂಸ್ ಆಗುತ್ತೆ, ನಿಮ್ಗೆ ಅದರಿಂದ ಏನೋ ಬೆನಿಫಿಟ್ ಆಗುತ್ತೆ ಅಂತ, ಅದ್ರ ಬಗ್ಗೆ ನಾನು ನಿಮ್ಗೆ ಗೈಡ್ ಮಾಡ್ಬೋದು. ಬಟ್ ಡಾಕ್ಟರ್ ಏನು ಮಾಡ್ಬೋದು ಅಂತ ಅಂದರೆ, ಡಾಕ್ಟರ್ ಬಂದು ನಿಮಗೆ ಕಾಯಿಲೆ ಬಂದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ಬೋದು. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ವೆಲ್ನೆಸ್ ಕನ್ಸಲ್ಟೆಂಟ್ ಆ್ಯಂಡ್ ಡಾಕ್ಟರ್. ಆ್ಯಂಡ್ ಇಬ್ಬರು ಕೂಡ ಸೊಸೈಟಿಗೆ ಬೇಕಂದರೆ ಖಂಡಿತ ಬೇಕೇ ಬೇಕು. ಯಾಕೆ ಅಂತಂದರೆ, ವೆಲ್ನೆಸ್ ಕನ್ಸಲ್ಟೆಂಟ್ ಇಲ್ಲ ವೆಲ್ನೆಸ್ ಕೋಚ್ ಇಲ್ಲ ಲೈಫ್ ಸ್ಟೈಲ್ ಕೋಚ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಲೈಫ್ ಚೆನ್ನಾಗಿರೋ ಥರ ನೋಡ್ಕೊಳ್ತಾರೆ. ವೆನ್ ಒನ್ಸ್ ಯುವರ್ ಲೈಫ್ ಇಸ್ ಗುಡ್, ನಿಮ್ಗೆ ಅವಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರ್ದಿಲ್ದಿರೋ ಥರ ನೀವು ನೋಡ್ಕೊಳ್ಬೋದು. ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಸೊಸೈಟಿಗೆ, ಎಲ್ಲರೂ ಇಂಪಾರ್ಟೆಂಟ್. ಇಂಥ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಈವನ್ ವೆಲ್ನೆಸ್ ಕೋಚಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೊಸೈಟಿ. ನಾನು ಹೇಳಿದ್ದಾರೆ ರೀಸನ್, ಲೈಕ್ ಅವರು ನೋಡ್ಕೊಳ್ತಾರೆ, ಲೈಕ್ ನಮ್ಗೆ ಆರೋಗ್ಯ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತಂದರೆ, ಒಂದು ಮನೇಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ವೆಲ್ನೆಸ್ ಕೋಚ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ತಿನ್ನಬೇಕು ಅಂತೆಲ್ಲ. ಫಾರ್ ಎಕ್ಸಾಂಪಲ್, ಈಗ ಹಿಂದಿನ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಓದಿರಲಿಲ್ಲ ಜನ ತುಂಬ. ಈಗ ಏನು ಓದ್ತಾ ಇದ್ದಾರೆ, ಇಷ್ಟೆಲ್ಲ ಓದ್ತಾರಲ್ಲ, ಆ್ಯಂಡ್ ಇವಾಗಿರುವಂಥ ಎಜುಕೇಷನ್ ಸಿಸ್ಟಮ್ ಆಗಿರಲಿಲ್ಲ. ಬಟ್ ಆದರೆ ತುಂಬ ಜನಕ್ಕೆ ಅವಾಗ ಗೊತ್ತಾಗ್ತಾ ಇತ್ತು ಏನು ಮಾಡಬೇಕು ಕಾಯಿಲೆ ಬಂದರೆ, ಏನು ಮಾಡಬೇಕು ಪ್ರಾಬ್ಲಮ್ ಆದರೆ ಅಂತ. ಬಟ್ ಈಗ ಅದೆಲ್ಲ, ಏನೇ ಒಂದು ಪ್ರಾಬ್ಲಮ್ ಆದರೂ, ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಕೂಡ, ವಿಲ್ ಬಿ ಬ್ಲೇಮಿಂಗ್ ಅಬೌಟ್ ಅದರ್ಸ್ ಆ್ಯಂಡ್ ವಿಲ್ ಬಿ ಬ್ಲೇಮಿಂಗ್ ಲೈಕ್ ನಮ್ಮಿಂದನೇ ಏನೋ ಪ್ರಾಬ್ಲಮ್ ಆಯಿತು. ಆ್ಯಂಡ್ ಜಾಸ್ತಿ ಆದಷ್ಟು ನಾವು ಆರೋಗ್ಯ ಕಂಡೀಷನ್ಸ್ನ ಹಾಳು ಮಾಡ್ಕೊಂಡಿದ್ದೀವಿ. ಮುಂಚೆನೋ ಒಂದು ಹುಷಾರಿಲ್ಲ ಅಂತಂದರೆ ಮನೆಯಲ್ಲೇ ಏನೋ ಒಂದು ಮನೆ ಮದ್ದೇನೋ ಮಾಡ್ತಿದ್ವಿ ಬಿಫೋರ್, ಒಂದು 40-50 ಇಯರ್ಸ್ ಮುಂಚೆ. ಬಟ್ ಇವಾಗ ಹಂಗೆಲ್ಲ ಏನಿಲ್ಲ, ಇವಾಗ ಏನೇ ಪ್ರಾಬ್ಲಮ್ ಅಂತಂದರೂ ಸರ್ ಅಂತ ಓಡೋಗ್ತೀವಿ ಎಲ್ಲಿಗೆ, ಅದು ನಿಮಗೂ ಗೊತ್ತಿಲ್ಲ ಓಡೋಗ್ತೀವಿ ಅಂತ. ಬಟ್ ಆದರೆ ಅಷ್ಟೊಂದು ಡಿಪೆಂಡೆಂಟ್ ಆಗಿರೋದು ಯಾಕೆ ಅಂತಂದರೆ, ಬಿಕಾಸ್ ನಮ್ಮ ಜನ ಕಂಪ್ಲೀಟ್ಲಿ ಇನ್ನೊಂದ್ರ ಮೇಲೆ ಡಿಪೆಂಡೆಂಟ್ ಆಗ್ತಿದ್ದಾರೆ, ಅಂದರೆ ಯಾವುದೋ ಒಂದು ಇನ್ನೊಂದು ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾರೆ. ಬಟ್ ಎರಡೂ ಕೂಡ ಇಂಪಾರ್ಟೆಂಟ್. ನಾನು ಹೇಳಿದ್ರೆ ಬಾಡಿನ ಚೆನ್ನಾಗಿ ಇಟ್ಕೊಂಡ್ರೆ ಅವಾಗ ನೀವೆಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಬಾಡಿನ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ನೀವೆಲ್ಲಾದರೂ ಹೋಗೋ ಅವಶ್ಯಕತೆ ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ವೆಲ್ನೆಸ್ ಕೋಚ್ ಇರೋದು. ಆ್ಯಂಡ್ ಅದ್ರ ಜೊತೆಗೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯಾವುದೇ ರೀತಿಯಾದಂಥ ಮೆಡಿಸನ್ ಅಲ್ಲ, ಇದನ್ನು ಯಾರು ಬೇಕಾದ್ರೂ ತೊಗೊಳ್ಬೋದು. ವಿತ್ ಎನಿ ನೋ ಏಜ್ ಡಿಫ್ರೆನ್ಸ್ ಯಾರು ಬೇಕಾದ್ರೂ ತೊಗೊಂಡು, ನೀವು ನಾನನ್ನು ಯಾರು ಬೇಕಾದ್ರೂ ತೊಗೊಳ್ಬೋದು. ಬಟ್ ತುಂಬ ಸಿಂಪಲ್, ಯಾರ್ಯಾರು ಬದುಕಿದವರು ಅವರೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅಷ್ಟೇ. ಯಾರು ಕುಡಿಬೋದು ಅಂತ ನಿಮಗೇನೋ ಡೌಟ್ ಇದೆಯೋ, ಯಾರ್ಯಾರು ಉಸಿರಾಡ್ತಾ ಇದ್ದಾರೋ, ಯಾರ್ಯಾರು ನಡೀತಾ ಇದ್ದಾರೋ, ಯಾರ್ಯಾರು ಆರಾಮಾಗಿ ನಿದ್ದೆ ಮಾಡ್ತಾರೋ, ಯಾರ್ಯಾರು ಬದುಕಿರೋದು ಉಸಿರಾಡೋ, ಪ್ರತಿಯೊಬ್ಬರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ನಾನು ಕೂಡ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದೇ ಥರ ಇನ್ನೊಂದು ಅಮೇಝಿಂಗ್ ಕಂಟೆಂಟ್ ಕೂಡ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ.